ಮಧುರಮಕ್ಕೆರೆ ಭರ್ತಿಯಾದ ಹಿನ್ನೆಲೆಯಲ್ಲಿ ಸಂಪ್ರದಾಯದಂತೆ ಸಮಾಜ ಸೇವಕ ಉದ್ಯಮಿ ಕದ್ದಲೂರು ಉದಯ್ ಹಾಗೂ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ಅವರು ಬಾಗಿನ ಸಮರ್ಪಿಸಿದರು. ಬಾಗಿನ ಕಾರ್ಯಕ್ರಮಕ್ಕೂ ಮುನ್ನ ಕೆರೆ ದಡದಲ್ಲಿರುವ ಹೊನ್ನಮ್ಮದೇವಿಯವರ ಸ್ಮಾರಕಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಗಣ್ಯರು ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಜಯಘೋಷಣೆಗಳೊಡನೆ ಬಾಗಿನ ಅರ್ಪಿಸಿದರು. ಬಳಿಕ ಮಾತನಾಡಿದ ಕದ್ದಲೂರು ಉದಯ್ ಅವರು ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನೆಲ ಜಲ ಮಹಿಳಾ ಮತ್ತು ರೈತ ಪರವಾಗಿ ಹೋರಾಟಗಳ ಮೂಲಕ ಹಕ್ಕು ಪ್ರತಿಪಾದಿಸುವ ಹೋರಾಟಗಾರರನ್ನು ಗೌರವಿಸಿ ಸ್ಮರಿಸುವ ಅಗತ್ಯವಿದೆ ಎಂದರು. ಈ ಸಂದರ್ಭದಲ್ಲಿ ಉಲಿಯೂರು ದುರ್ಗದ ಒಕ್ಕಲಿಗ ಮುದ್ರಣ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಈ ವೇಳೆ ಸಂಘಟನೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ, ಸಮಾಜ ಸೇವಕ ಹಳ್ಳಿಕೆರೆ ಸತೀಶ್, ಸಂಘಟನೆ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್, ಪ್ರಗತಿಪರ ಸಂಘಟನೆಯ ಸಂಚಾಲಕ ನಲಿಕೃಷ್ಣ, ತೆಂಗು ಬೆಳೆಗಾರರ ಸಂಘದ ಅಧ್ಯಕ್ಷ ಚಂದ್ರಚಂದ್ರ ಲಕ್ಷ್ಮಣ್ ಸೇರಿದಂತೆ ಇತರರಿದ್ದರು. ನಾವು ಎಲ್ಲ ಹೋರಾಟಗಾರನ ಇವತ್ತು ಸ್ಮರಣೆಯನ್ನು ಮಾಡಿಕೊಂಡು ಅವರೆಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸುವಂತ ಸಂದರ್ಭ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಜನಪರ ವೇದಿಕೆಯ ಹೋರಾಟಗಾರರು ರಮೇಶ್ ಗೌಡರು, ಉಮಾಶಂಕರ್ ಮತ್ತು ಎಲ್ಲ ನಮ್ಮ ಕೆಲವು ಈ ಕೆರೆಯಲ್ಲಿ ಹೋರಾಟಗಾರರ ಅಂದು ಹಿಂದೆ ಹೋರಾಟ ಮಾಡಿದಂತ ಹೆಚ್ಚು ಪ್ರಮುಖ ಪಾತ್ರವನ್ನು ವಹಿಸಿದ್ದಂತ ವರಗರಳ್ಳಿ ಗ್ರಾಮಸ್ಥರು ಮತ್ತು ತಾಲೂಕಿನಾದ್ಯಂತ ಎಲ್ಲ ಕಾರ್ಯಕರ್ತರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ತಿಳಿಸ್ತಾ ನಿಮ್ಮ ಹೋರಾಟಗಳು ಹೀಗೆ ಮುಂದುವರಿಲಿ, ಬಡವರ ಪರ, ರೈತರ ಪರ, ನೀರಿನ ಪರ ಹೀಗೆ ಮುಂದುವರಿಲಿ, ನಾವು ಕೂಡ ಸದಾ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಮಾತನ್ನು ಹೇಳ್ತಾ ಸಾಕಷ್ಟು ಸಮಯ ಆಗಿದೆ ನಮಗೆ ಬೇರೆ ಕಾರ್ಯ